ಅಜ್ಜಿ ಅಜ್ಜಿ ನಾನು ಗುಡ್ ಗರ್ಲ್ ಆದ್ರೆ ನನಗೆ ಏನ್ ಕೊಡ್ತೀಯ ಅಜ್ಜಿ ಚುಪ್ಪಿ ಪಾಪು ನೀನು ಗುಡ್ ಗರ್ಲ್ ಆಗಿ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ರೆ ನೀನ್ ಗುಡ್ ಗರ್ಲ್ ಅಂತ ಅನ್ನಿಸ್ಕೊಂಡ್ಬಿಟ್ರೆ ನಾನು ನಿನ್ನ ತೀರ್ಥಳ್ಳಿ ಎಳ್ಳಾಮಾಸೆ ಜಾತ್ರೆಗಂತೂ ಕರ್ಕೊಂಡು ಹೋಗಿ ಕೆಲಸ ಮಾಡಿ ಗುಡ್ಗಾಲ್ ಆದ್ರೆ ಕರ್ಕೊಂಡ್ ಹೋಗ್ತೀನಿ ಅಂದೆ ತಾನೆ ಮತ್ತೆ ಒಂದೊಂದ್ ಒಳ್ಳೆ ಕೆಲ್ಸಕ್ ಹೊತ್ತೊಂದ್ ರೂಪಾಯಿ ಕೊಡ್ಬೇಕಾ ಅಯ್ಯೋ ಶಿವನೇ ಹಂಗಂತ ಒಳ್ಳೆ ಮಾಡ್ಬಿಟ್ರೆ ನೂರ್ ಚಿಪ್ಪಿ ಪಾಪು ಒಂದ್ ಕೆಲ್ಸ ಮಾಡೋಣ ನೀ ಒಂದ್ ಒಳ್ಳೆ ಕೆಲ್ಸ ಮಾಡಿದ್ರೆ ಒಂದ್ ರೂಪಾಯಿ ಕೊಡ್ತೀನಿ ನೋಡು ಈ ಗುಡ್ಗಾಲ್ ತರ ಇತ್ತು ಒಂದೊಂದೇ ಒಂದೊಂದೇ ಒಳ್ಳೆ ಕೆಲ್ಸ ಮಾಡಿ 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 ಒಂದೊಂದ್ ರೂಪಾಯಿ ಹಂಗೆ ಒಂದ್ ನೂರ್ ಒಳ್ಳೆ ಕೆಲ್ಸ ಮಾಡಿ ನೂರ್ ರೂಪಾಯಿ ಕೂಡ ಬಿಡು எல்லாமே ஜாத்திரக்கு சரி இப்போ நீல் கச பிடிலா ಆಗ್ಲೇ ನಾನು ಈ ಚಾಕಲೇಟ್ ತಿನ್ಬೇಕಾದ್ರೆ ಬಾಯಿ ನೀರು ಸುರಿಸ್ತಿದ್ದ ಇದನ್ನ ಕೊಟ್ರೆ ಮತ್ತೊಂದು ರೂಪಾಯಿ ಕೊಡ್ತೀಯಾ ಅಯ್ಯೋ ದೇವ್ರೆ ಕೈಯಲ್ಲಿರ ಚಾಕಲೇಟ್ ನ ಗಿರಿಸ ಪಾಪುಕ್ ಕೊಡ್ತೀಯಾ ಎಷ್ಟು ಒಳ್ಳೆ ಹುಡುಗಿ ಆಗ್ಬಿಟ್ಟಿದೆ ಈ ನಮ್ಮ ಮನೆ ಪಾಪು ಸರಿ ಕಣವ ಹೋಗ್ಬಿಟ್ ಕೊಟ್ ಬಾ ನೀನು ಈ ತರ ಚಾಕಲೇಟ್ ಕೊಟ್ರೆ 10 ರೂಪಾಯಿ ಕೊಡ್ತೀನಿ ಬಿಡು ಎಂತ ಒಳ್ಳೆ ಬುದ್ಧಿ ಕಲ್ತಿದೀಯಾ ನೀನು ಕೊಟ್ಟು ಬಾ ಮಗಳೇ ನಾನು ಕೊಡ 10 ರೂಪಾಯಿ ನೀ ಜಾತ್ರೆಯಲ್ಲಿ ಬೇಕಾದ್ರೆ ನೀ ಈ ತರ 4 ಚಾಕಲೇಟ್ ಬೇಕಾದ್ರೆ ತಗೊಂಡು ತಿನ್ಬಹುದು ಸರಿ ಅಜ್ಜಿ ಇರು ಕೊಟ್ಟು ಬಿಡ್ತೀನಿ

ಚೀಕು ಪಾಪಕ್ಕೆ ಚಾಕ್ಲೇಟ್ ಕೊಟ್ರೆ ಹತ್ತು ರೂಪಾಯಿ ಕೊಡ್ತೀನಿ ಅಂತ ತಾನೇ ನಾನು ಹೇಳಿದ್ದು ಅಕ್ಕಿ ಹೋಗಿ ಒಂದ್ ರೂಪಾಯಿ ಕಾಯಿನ್ ಎಳೆ ಮಗಿಗೆ ಅವನೇಲಾದ್ರೂ ಬಾಯಿಗೆ ಹಾಕ ನುಂಗ್ ಗಂಟ್ಲಿಗೆ ಇಂಟಿಕ್ ಸಿಗ ಏನೇ ಗತಿ ಭಗವಂತ ಏನು ಅದನ್ ಬಾಯಿಗೆ ಹಾಕಂತಾನ ನನಗೆ ಗೊತ್ತು ನೀನೆಲ್ಲ ಒಳ್ಳೆ ಕೆಲಸ ಒಳ್ಳೆ ಬುದ್ಧಿ ಎಲ್ಲ ಕಲಿತೀಯಾ ಗುಡ್ಗಲ್ ಎಲ್ಲ ಆಗ್ತೀಯಾ ಬರಿ ಇಂತ ಕೆಲಸನೇ ನಿನ್ ನಿಮ್ ಬಿಟ್ಬಿಟ್ರೆ ಮನೇನೇ ಮುಳುಗ್ಸಿ ಗಂಟಲಲೇ ಏನೋ ಸಿಗಾಕೊಂಡಿರಬೇಕು ಅಂತದೋ ನುಂಗಿರಬೇಕು ಆ ಮನೆ ಗಿರಿಸಾ ಪಾಪು ಇಲ್ಲಿ ಆ ತರ ಹೊಡಿತಿದೀರಾ ಏ ಪಿಂಕಿ ಮಗಿನ ಗಂಟಲಲೇ ಏನಾದರೂ ಸಿಗಾಕೊಂಡಿದ್ರೆ ಅದನ್ನ ಮಗ ಉಗ್ಗಿತ್ತೆ ಹಾಗ ಬೆನ್ನಿಗೆ ಗುದ್ದುದ್ರು ಸುಮ್ಮನೆರು ನೀನು ಹಬ್ಬಾ ದೇವೇ ಗಂಟಲ ಸಿಗಾಕೊಂಡಿದಿದ್ ಕಾಯ್ನು ನೋಡೆ ಪಿಂಕಿ ನಿನ್ ತಲೆ ಎಲ್ಲಿದೆ ಮಗಿನ ಮೇಲೆ ಜ್ಞಾನ ಇರಲ್ವಾ ನಿನಗೆ ಮಗುನ್ ಒಬ್ಬೊಬ್ಬನೆ ಬಿಟ್ಟು ಎಲ್ಲೆಲ್ಲೋ ಸುತ್ತಕ್ ಹೋಗ್ತೀಯಾ ನಿನ್ನ ಬಾಯಿಗೆ ಇಷ್ಟೋ

ಮಗಿನ ಮುಖ ನೀಲೇ ಆಗ್ಬಿಟ್ಟಿತ್ತು ಈಗ ಸರಿ ಹೋಯ್ತು ಕಾಯಿನ್ ಹೋಗುದ್ ಮೇಲೆ ಸರಿ ನೀನ್ ಮಗುನ್ ಮಲಗಸು ನಾನು ಆಚೆ ಹೋಗ್ತೀನಿ ಲೇ ಚುಪ್ಪಿ ಪಾಪು ಇಲ್ಲಿ ಬಗ್ ನೋಡ್ತಿದ್ಯಾ ನಡಿ ಆಚೆ ನಿನ್ ಗ್ರಹಚಾರ ಬಿಡಿಸ್ಬಿಡ್ತೀನಿ ಇವತ್ ನೀನ್ ಮಗಿನ ಕೈಲಿ ಕಾಯಿನ್ ಕೊಟ್ಟಿದ್ದು ಅಂತ ಪಿಂಕಿ ಆಂಟಿ ಗೊತ್ತಾಗಿದ್ರೆ ನಿನ್ ಗ್ರಹಚಾರ ಬಿಡಿಸಿ ನಿನ್ ಚರ್ಮ ಸುಲಿತಿದ್ಲು ಅವಳಿಗ್ ಬರ ಕೋಪಕ್ಕೆ ಮಗಿನ ಕೈಲಿ ಕಾಯಿನ್ ಕೊಟ್ಟಿರೋದು ಗೊತ್ತಾಗ್ಬೇಕಿತ್ತು ನಿನಗೆ ಮಾಡೋಳು ನಿನ್ ಹಬ್ಬ ನಡಿ ಇಲ್ಲಿಂದ ಆಚೆ ಮಗಿನ ಹತ್ರ ಎಲ್ಲಾದ್ರೂ ಹೋಗಿ ಇನ್ನೊಂದ್ಸಲ ತರ್ಲೆ ಕೆಲ್ಸ ಮಾಡ್ದೆ ಅನ್ಕ ನಿನಗ ಮೇಲೆ ಸರಿ ಬುದ್ಧಿ ಕಲಿಸ್ತೀನಿ ನೋಡ್ತಿರು ಅಜ್ಜಿ ಚೀಕು ಪಾಪು ಆರಾಮ ಹುಷಾರಾಗಿದಾನೆ ಹುಷಾರಾಗಿದ್ದಾನೆ ತಾನೆ ಹ್ಞೂ ಆರಾಮಾಗಿದ್ದಾನೆ ಇವಾಗ ಇಲ್ಲೇ ನಿಂತ್ಕೊಂಡು ಗುಸು 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 ಅಂತಿದ್ರೆ ಪಿಂಕಿ ಆಂಟಿ ಎಲ್ಲ ಗೊತ್ತಾಗ್ಬಿಡುತ್ತೆ ನಡಿ ಅಲ್ಲಿ ಹಾಲಿಗೆ ಹೋಗೋಣ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಚುಪ್ಪಿ ಪಾಪು ತರಲೆ ಕೆಲಸನ ಏನೋ ಆಟಾಡೋ ಹುಡುಗಿ ಒಂದು ರೂಪಾಯಿ ಎರಡು ರೂಪಾಯಿ ಕೊಟ್ಟರೆ ಪೆಪರ್ಮೆಂಟು ಚಾಕ್ಲೇಟು ತಗೊಂಡು ತಿನ್ನುತ್ತೆ ಅಂತ ಕೊಟ್ಟರೆ ಆ ದುಡ್ಡನ್ನ ತಗೊಂಡೋಗಿ ಎಳೆ ಮಗ ಗಿರೀಸ ಪಾಪು ಕೈ ಕೊಟ್ಟು ನುಂಗೋ ತರ ಮಾಡ್ಬಿಟ್ಟಿದ್ದಾಳೆ ನೋಡಿದ್ರಲ್ಲ ಪಾಪ ನಮ್ ಗಿರೀಸ ಪಾಪು ಗಂಟ್ಲಿಗೆ ಹೆಂಗ್ ಸಿಗಾಕಬಿಟ್ಟಿತ್ತು ಬಿಟ್ಟಿತ್ತು ಕಾಯ್ನು ಅಂತ ಏನೋ ದೇವ್ರ ದೊಡ್ಡವನು ಸರಿ ಆ ಟೈಮಿಗೆ ಹೋಗಿ ಬೆನ್ನಿ ಚೆನ್ನಾಗಿ ಬಡ್ದು ಕಾಯಿ ತರ ಮಾಡ್ಬಿಟ್ಟೆ ಎಲ್ಲಾದ್ರೂ ಗಂಟ್ಲಲ್ಲೇ ಸಿಗಾಕೊಂಡಿದ್ರೆ ಜೀವಕ್ಕೆ ಅಪಾಯ ಅಲ್ವಾ ಫ್ರೆಂಡ್ಸ್ ನೀವುಗಳು ಕೂಡ ಈ ಮನೆಯಲ್ಲಿ ರೂಪಾಯಿ ಕಾಯ್ನು ಎಲ್ಲ ಬಿದ್ದಿರುತ್ತಲ್ಲ ಅವೆಲ್ಲ ಮೇಲೆತ್ತಿಡಿ ಮಕ್ಕಳ ಕೈಲಿ ಸಿಗಕ್ ಬಿಡಬೇಡಿ ಆಮೇಲೆ ನಟ್ಟು ಬೋಲ್ಟು ಆಟ ಶೆಲ್ಲು ಇವನ್ನೆಲ್ಲ ತೆಗೆದು ಫಸ್ಟ್ ಮನೆಯಿಂದ ಬಿಸಾಕ್ಬಿಡಿ ಬಿಡಿ ಮಕ್ಕಳಿರ ಮನೆಯಲ್ಲಿ ಇಂತ ಸಣ್ಣ ಸಣ್ಣ ವಸ್ತು ಇರಲೇಬಾರದು ಅವು ಹೊಟ್ಟೆಗೆ ಹಾಕಿ ಆಮೇಲೆ ಮೇಲೆ ಏನು ಗೊತ್ತು ಎಳೆ ಮಕ್ಕಳು ಆಮೇಲೆ ಅನಾಹುತ ಆಗೋಗ್ಬಿಡುತ್ತೆ ಇಂತ ಅನಾಹುತ ಆಗೋಕ್ಕಿಂತ ಮುಂಚೆ ನಾವುಗಳೇ ಹುಷಾರಾಗಿದ್ರೆ ಸರಿ ಅಲ್ವಾ ಫ್ರೆಂಡ್ಸ್ ಸರಿ ಹಾಗಾದ್ರೆ ಈ ವಿಡಿಯೋನ ಆದಷ್ಟು ಸಣ್ಣ ಸಣ್ಣ ಮಕ್ಕಳು ಇರ್ತಾವಲ್ಲ ಆ ಮನೆಯವರಿಗೆ ಫಸ್ಟ್ ನೀವು ಒಂಚೂರು ಶೇರ್ ಮಾಡ್ಬಿಡಿ ಅವರು ಒಂಚೂರು ಈ ವಿಡಿಯೋ ಇಂದ ತಿಳ್ಕೊಳ್ಳಿ ಮಕ್ಕಳಿಂದ ಹೇಗೆ ಸಣ್ಣ ಸಣ್ಣ ವಸ್ತು ಆಮೇಲೆ ಈ ಕಾಯಿನ್ ಕಾಯಿನ್ಗಳನ್ನೆಲ್ಲ ದೂರ ಇಡಬೇಕು ಅಂತ ಅವರು ತಿಳ್ಕೊಳ್ಳಿ ಹಾಗೆ ವಿಡಿಯೋನ ಲೈಕ್ ಮಾಡಿ ವಾಟ್ಸಪ್ ಅಲ್ಲಿ ಶೇರ್ ಮಾಡಿ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ ಮಾರ್ರೆ ನೆಕ್ಸ್ಟ್ ವಿಡಿಯೋ ಬರೋದು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಗೊತ್ತಾಗಬೇಕು ಅಂದ್ರೆ ಅಲ್ಲಿ ಕಾಣ್ತಿರೋ ಬೆಲ್ ಬಟನ್ ಒತ್ತಿ ಆಯ್ತಾ ಥ್ಯಾಂಕ್ ಯು